ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಬಿಜೆಪಿ ಮುಖಂಡ ದುರ್ಗಾ ದೌಡ್ ಕಾರ್ಯಕ್ರಮದ ರೂವಾರಿ ಗುರುನಾಥ್ ದಾನಪ್ಪನವರ ನೇತೃತ್ವದಲ್ಲಿ ದಸರಾ ಉತ್ಸವ ಸಮಿತಿ ವತಿಯಿಂದ ಕಳೆದ ವರ್ಷದಿಂದ ಆರಂಭವಾಗಿರುವ ದುರ್ಗಾ ದೌಡ್ ಕಾರ್ಯಕ್ರಮಕ್ಕೆ ಪಟ್ಟಣದ ಇತಿಹಾಸ ಪ್ರಸಿದ್ಧ ದೊಡ್ಡ ದ್ಯಾಮವ್ವನ ದೇವಸ್ಥಾನದಲ್ಲಿ ಕರೆವಾಡಿ ಮಠದ ಮಳೆ ಮಲ್ಲಿಕಾರ್ಜುನ ಸ್ವಾಮೀಜಿಯವರ ಅಮೃತ ಹಸ್ತದಿಂದ ಚಾಲನೆ ನೀಡಲಾಯಿತು. ಎರಡನೇ ದಿನದ ದುರ್ಗಾ ದೌಡ್ ಪಾದಯಾತ್ರೆಯು ಪಟ್ಟಣದ ವಿವಿಧ ದೇವಾಲಯಗಳಿಗೆ ಭೇಟಿ ನೀಡಿ ಪೂಜೆ ಪುನಸ್ಕಾರ ನೆರವೇರಿಸಲಾಯಿತು. ಸೋಮವಾರ ಪಟ್ಟಣದ ಹಳ್ಳದ ಕೇರಿ ಓಣಿಯ ಸಣ್ಣ ದ್ಯಾಮವ್ವ ದೇವಿ ದೇವಸ್ಥಾನದಿಂದ ಮೆರವಣಿಗೆಯು ಪ್ರಾರಂಭಗೊಂಡು ಕೆಂಚಲಾಪುರದ ಬನಶಂಕರಿ ದೇವಸ್ಥಾನದಲ್ಲಿ ಸಂಪನ್ನಗೊಂಡಿತ್ತು. ದುರ್ಗಾ ದೌಡ್ ಕಾರ್ಯಕ್ರಮ ದಿನಾಂಕ 18 ಸೊಪ್ಪಿನ ಕೇರಿ ಓಣಿಯ ಕೆಮ್ಮಮ್ಮನ ದೇವಸ್ಥಾನ, 19 ಮ್ಯಾಗೇರಿ ಓಣಿಯ ದುರ್ಗಾದೇವಿ ದೇವಸ್ಥಾನ, 21 ಕದರಗೇರಿ ಓಣಿಯ ಶಿವರುದ್ರಮ್ಮದೇವಿ ದೇವಸ್ಥಾನ, 22 ಸಮಗಾರೋಣಿಯ ದುರ್ಗಾದೇವಿ ದೇವಸ್ಥಾನದಿಂದ ಸೋಮೇಶ್ವರ ದೇವಸ್ಥಾನದವರೆಗೆ ದುರ್ಗಾ ದೌಡ್ ಕಾರ್ಯಕ್ರಮ ತಂಡ ನಿತ್ಯ ಭೇಟಿ ನೀಡಲಿದ್ದು, ಈ ಪಾದಯಾತ್ರೆ ತಂಡದಲ್ಲಿ ರೂವಾರಿ ಗುರುನಾಥ ದಾನಪ್ಪನವರ, ಬಸವರಾಜ ಅರಳಿ, ರವಿಲಿಂಗಶೆಟ್ಟಿ, ಮಹೇಶ ಹೊಗೆಸೊಪ್ಪಿನ, ಬಸವರಾಜ ಹೊಗೆಸೊಪ್ಪಿನ ಸೇರಿದಂತೆ ಪಟ್ಟಣದ ಗುರು ಹಿರಿಯರು, ನೂರಾರು ಮುತ್ತೈದೆ ಮಹಿಳೆಯರು ಪಾಲ್ಗೊಳ್ಳಲಿದ್ದಾರೆಂದು ಪಟ್ಟಣದ ದಸರಾ ಉತ್ಸವ ದುರ್ಗಾ ದೌಡ್ ಸಮಿತಿ ಅಧ್ಯಕ್ಷರಾದ ರಾಜು ಅರಳಿ ಹೇಳಿದರು. ಸೋಮಣ್ಣ ಎತ್ತಿನಹಳ್ಳಿ, ಪುಲಿಗೆರೆ, ನ್ಯೂಸ್ ಟಿವಿ ಚಾನೆಲ್, ಗದಗ.